नमस्कार अमोघ न्यूज़ के स्वागत नानु शालिनी वार्ते विवर नोड़ो वीक्षक चिक्कनायकनहळ्ळि तालूकु कुप्पुरुगद्दिगे मठाध्यक्ष डॉक्टर यतीश्वर शिवाचार्य स्वामीजी लिंगैक्यरागिद्दारे जिला उस्तुवारी सचिवरागिरुवंत जेसि माधुस्वामी भावपूर्ण श्रद्धांजलियन्न सल्लिसिद्दारे ಕುಪ್ಪೂರು ಶ್ರೀಗಳು ಇವತ್ತು ದಿವಂಗತರಾಗಿದ್ದಾರೆ. ನಾನು ಸ್ವಲ್ಪ ದುಃಖದಲ್ಲಿದ್ದೀನಿ. ಅವರ ಆತ್ಮಕ್ಕೆ ಮುಖಾಂತರ ಶಾಂತಿ ಕೋರಿ ಆಮೇಲೆ ಮುಂದಿನ ದಿನಗಳು ಮಾತಾಡ್ಲಿಕ್ಕೆ ಬಯಸ್ತೇನೆ. ಖಂಡಿತ ಸರ್. ಕುಪ್ಪೂರು ಗದ್ದಿಗೆ ಸ್ವಾಮಿಗಳು ಪಾಪ ಅಸ್ವಸ್ಥರಾಗಿದ್ರು. ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು. ನಾನು ಮಣಿಪಾಲ್ ಹಾಸ್ಪಿಟಲ್ ಎಲ್ಲ ರಿಸರ್ವ್ ಮಾಡಿ ಬುಕ್ ಮಾಡಿಸೋದ್ರೊಳಗೆ ದಾರಿಲಿ ಅಂತ್ಯ ಆಗಿದ್ದಾರೆ. ನಾನು ಅವ್ರಿಗೆ ಈಗ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ನಾಳೆ ಬೆಳಿಗ್ಗೆ ಅವ್ರನ್ನ ಕ್ರಿಮೇಟ್ ಮಾಡ್ತೀವಿ. ಈಗ ಹೋಗಿ ನಾನು ತೀರ್ಮಾನ ತಗೋಬೇಕಾಗಿದೆ. ಅವ್ರಿಗೆಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ನೋಡ್ತೀನಿ, ಇನ್ನೂ ಅದು ತೀರ್ಮಾನ ಆಗಿಲ್ಲ. ನಾನು ಬೆಳಗ್ಗೆನ ರಿಪೋರ್ಟ್ ಕೊಡಿ ಮಣಿಪಾಲಿಗೆ ಕಳಿಸ್ಬೇಕಂದ್ರೆ ಕೊಡಲಿಲ್ಲ ಅವರು. ಕೋವಿಡ್ ಇದ್ರೆ ಕೋವಿಡ್ ಶಿಷ್ಟಾಚಾರ ಅನುಸರಿಸ್ತೀವಿ, ಇದ್ರೆ ಜನರಲ್ ಆಗಿ ಮಾಡ್ತೀವಿ. ಬರ್ತ್ಡೇ ಖುಷಿಯ ಮಜಾ ಅನುಭವಿಸೋಕೆ ಗೆಳೆಯರ ಜೊತೆ ಬಂದವನು ಮದ್ಯದ ನಶೆಯಲ್ಲಿ ಜಲಾಶಯದ ನೀರಿಗಿಳಿದು ಶವವಾದ ಘಟನೆ ನಡೆದಿದೆ. ಈ ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಜಕ್ಕಲಮಡಗು ಜಲಾಶಯದ ಹಿನ್ನೀರಿನಲ್ಲಿ ಬರ್ತ್ಡೇ ಆಚರಿಸಿಕೊಳ್ತಾ ಇದ್ದ ವೇಳೆ ಈ ಘಟನೆ ನಡೆದಿದೆ. ಘಟನೆಯಲ್ಲಿ ಬೆಂಗಳೂರಿನ ಅಕ್ಸೆಂಚರ್ ಕಂಪನಿಯ ಉದ್ಯೋಗಿ ಸಾಫ್ಟ್ವೇರ್ ಎಂಜಿನಿಯರ್ ರೋಹಿತ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ನಗರದ ಸುಂಕದಕಟ್ಟೆ ನಿವಾಸಿಯಾದ ರೋಹಿತ್ 5 ಜನ ಸ್ನೇಹಿತರೊಂದಿಗೆ ಬರ್ತ್ಡೇ ಪಾರ್ಟಿ ಆಚರಣೆಗೆ ಬಂದಿದ್ದ. ರೋಹಿತ್ ತನ್ನ ಗೆಳೆಯ ಸಂತೋಷ್ ಅನ್ನೋನ ಬರ್ತ್ಡೇಯ ಖುಷಿಯಲ್ಲಿ ಗೆಳೆಯರೊಂದಿಗೆ ಸೇರಿ ಕುಣಿದು ಕುಣಿದು ತೇಲಾಡಿ ಓಲಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಕುಡಿದು ಕುಪ್ಪಳಿಸಿ ತೇಲಾಡಿ ಓಲಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದಾರಿಯಲ್ಲಿ ಕಂಡ ಜಲಾಶಯದ ನೀರಿಗೂ ಅದೇ ಮದ್ಯದ ನಶೆಯಲ್ಲಿ ಹುಮ್ಮಸ್ಸಿನಲ್ಲಿ ಇಳಿದು ಈಜು ಬರೆದಿದ್ರು. ಪರಾಕ್ರಮ ತೋರಿಸಿ ನೀರಿನ ಮಧ್ಯೆ ಇದ್ದ ಮರವನ್ನೇರಿ ಸೆಲ್ಫಿ ತೆಗೆದುಕೊಳ್ಳೋ ಖುಷಿಯಲ್ಲಿದ್ದ. ಆದರೆ ವಿಧಿಯಾಟವೇ ಬೇರೆಯಾಗಿದ್ದು ನೀರಿನಲ್ಲಿ ಮುಳುಗಿದ ರೋಹಿತ್ ಮೇಲೆ ಬರಲಾಗದೆ ಸಾವನ್ನಪ್ಪಿದ್ದಾನೆ. ಫಸ್ಟ್ ಅವನು ಇಳ್ದ, ಆಮೇಲೆ ನಾನು ಇಳಿದ್ವಿ. ನಾನು ಸ್ವಲ್ಪ ದೂರ ಆಮೇಲೆ ಅವನು ಬಂದ. ಅಲ್ಲಿ ಮರದ ಅವನು ಸ್ವಲ್ಪ ಹೊತ್ತಿದ್ದ, ನಾನು ಜೊತೆಗೆ ಇದ್ದೆ. ಆಮೇಲೆ ಅವ್ನು ಮರದತ್ತಿಂದ ಈ ಸೈಡ್ ಬಂದ. ಅವ್ರ ಜೊತೆಗೆ ಇಬ್ಬರು ಇದು ಜೊತೆಗೆ ಇಬ್ಬರು ಕರ್ಕೊಂಬರ್ತಿದ್ರು. ಅವ್ನ ಕೈ ಕೊಡ್ತಾ ಮಿಸ್ ಆಗ್ಬಿಟ್ಟು ಹೊರಡ ಹೋಗ್ಬಿಟ್ಟಿದ್ದ. ನಾನು ಅಲ್ಲೇ ಇದ್ದೆ. ಆಮೇಲೆ ಕಾರ್ತಿಕ್ ಅಂತ ಅವ್ನು ನನ್ನ ಕರ್ಕೊಂಬಂದ. ಅಲ್ಲ, ನಿಮ್ಗೆ ಆ ಥರ ಯಾಕೆ ಮಾಡೋಕೆ ಹೋದ್ರಿ? ಈಜು ಬರಲ್ಲ ಅಂತ ಗೊತ್ತಿದ್ರಿ, ಯಾಕೆ ಹೋದ್ರಿ? ಅದೇ ಸ್ವಲ್ಪ ದೂರ ಅಂತ ಹೋದ್ವಿ ನಾವು. ಬಟ್ ನೀವು ಆಲ್ಮೋಸ್ಟ್ ನೀವು ಮುಳುಗೋಗಿದ್ರಾ? ಇಲ್ಲ, ನಾನು ಮರ ಎಲ್ಲ ಇಟ್ಕೊಂಡಿದ್ದೆ. ಸ್ವಲ್ಪ ಈಜ್ ಗೊತ್ತು ಯಾರಿಗೆ ನಿಮಗೆ? ಹಾಂ, ನಮ್ಗೆ ಸ್ವಲ್ಪ ಗೊತ್ತು. ಮರದತ್ತ ಅಲ್ಲಿ ಕೊಂಬೆ ಇತ್ತು, ನಾನು ಅದೇ ಇಟ್ಕೊಂಡಿದ್ದೆ. ಆಮೇಲೆ ಕಾರ್ತಿಕ್ ಅಂತ ಬಂದು ಅವ್ನು ಬೆನ್ನಿಂದೆ, ನಾನು ಬಂದೆ. ಮತ್ತೆ ಆ ಹುಡುಗ ಯಾಕೆ ಡೈ ಹೊಡ್ದ? ಆ ಹುಡುಗ ಅದೇ ಇವ್ರಿಗೆ ಹೇಳಿಲ್ಲ ಏನಿಲ್ಲ, ಅವನು ಮರದಿಂದ ಡೈ ಹೊಡೆದವನ್ನೇ. ಇವರು ಇಬ್ರು ಹೋಗ್ತಿದ್ರು ಹಂಗೆ ಇಟ್ಕೊಳ್ಳೋಣ ಅಂತ ಅವನು ಕೈ ಮಿಸ್ ಆಗಿ ಓಡೋದು. ಇನ್ನು ಜೊತೆಯಲ್ಲಿದ್ದ ಗೆಳೆಯರು ದುಃಖ ಹೆಚ್ಚಾಗಿಯೋ ಅಥವಾ ಇನ್ಯಾವ ಕಾರಣಕ್ಕೋ ರೋಹಿತ್ ಬಗ್ಗೆ ಹೆಚ್ಚಿನ ವಿವರಗಳನ್ನ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ದಾರೆ.
ಅದೊಂದು ಡ್ಯಾಮ್ ಇದೆ ಅಂತ ಅವನೇ ಪ್ಲಾನ್ ಮಾಡಿದ್ದ. ಆ ಡ್ಯಾಮ್ ನೋಡ್ಕೊಂಡು ಬರೋಣ ಅಂತ ಬಂದೆ. ಅಲ್ಲಿ ಕೇಕ್ ಕಟ್ ಮಾಡಿರಿ ದೇವಸ್ಥಾನದ ಹತ್ರ. ಕೇಕ್ ಕಟ್ ಮಾಡಾದ್ಮೇಲೆ ಅಲ್ಲಿಂದ ಹಂಗೆ ಬಂದ್ರಿ, ಡ್ಯಾಮ್ ಬಿಡಲಿಲ್ಲ. ಅದಕ್ಕೆ ಅಲ್ಲಿಂದ ಇದು ಇದಕ್ಕೆ ಬಂದೆ. ಅದೇ ಕಾಲ್ದರಿ ಇದಿರ್ತೈತಲ್ಲ, ಅಲ್ಲಿ ನೀರಿತ್ತು. ನೀರಿದ್ದ ಜಾಗ ನೋಡ್ಬಿಟ್ಟು ನಾನು ಮತ್ತೆ ಮನೆಗೆ ಬರ್ತಾ ನೀರಲ್ಲಿ ಇಳಿಬೇಕು ನಾನು. ಹಂಗೆ ಹಿಂಗೆ ಅಂತ ಟವಲ್ಲು ಮತ್ತು ಚಡ್ಡಿ ಎಲ್ಲ ತಗೊಬಂದಿದ್ದ. ಮತ್ತೇನಾಯಿತು, ಮೂರು ಜನಕ್ಕೆ ಈಜು ಬರುತ್ತೆ, ಮೂರು ಜನಕ್ಕೆ ಈಜು ಬರಲ್ಲ. ಮೂರು ಜನ ಈಜು ಮಾಡಬೇಕಾದಾಗ ಇವ್ರ ಖುಷಿ ಏನು ಮಾಡೋರು, ಇಬ್ಬರು ಎಗರು ಬಿಟ್ಟವ್ರೆ. ಒಬ್ಬ ಸಿಗಾಕೊಂಡವನೆ, ಒಬ್ಬ ಬಸವಾಗವನೆ. ಆಮೇಲೆ ಏನಾಯಿತು? ಆಮೇಲೆ ಒಬ್ಬ ಹುಡುಗ ಕಾಪಾಡಿದ್ರು ಅವನು. ಈ ಹುಡುಗ ಬಂದು ಆಮೇಲೆ ಒಬ್ಬ ಹುಡುಗ ಈ ಥರ ನೀರಾಗ ಮದ್ಯಪಾನ ಎಲ್ಲ ಏನು ಮಾಡಿರಲಿಲ್ಲ. ನೀರು ಅಲ್ಲ, ಎಷ್ಟೊತ್ತಲ್ಲಿ? ನಾಲ್ಕು ಮುಕ್ಕಾಲು ಐದು ಗಂಟೆ ಆಗಿತ್ತು. ಯಾರು ಅಲ್ಲಿ ಉಳ್ಸಕ್ಕೆ ಯಾರು ಬರಲಿಲ್ಲ? ಬೇರೆ ಉಳ್ಸಕ್ಕೆ ಯಾರು ಬರಲಿಲ್ಲ, ಜನ ಯಾರು ಬರಲಿಲ್ಲ. ಎಲ್ಲಿ ಬರ್ಡೆ ಮಾಡ್ಕೊಂಡಿದ್ದೆ? ಅಲ್ಲಿ ನೀವು ಬರ್ಡೆ ಮುಡಿತು ಅಲ್ಲಿ ಶ್ರೀನಿವಾಸ ಸಾಗರ ಡ್ಯಾಮ್ ಹತ್ರ. ಅಲ್ಲಿ ನೀರಿಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋ ಟೈಮಲ್ಲಿ ಆಗಿರೋದು. ಅವ್ರಿಗೇನು ಈಜು ಬರ್ತಿರಲಿಲ್ಲ? ಅವ್ರಿಗೆ ಈಜು ಬರ್ತಾ ಇರಲಿಲ್ಲ. ನೀವು ಟ್ರೈ ಮಾಡಿದ್ರ ಅವೆಲ್ಲ ಉಳಿಸ್ಕೊಳಕ್ಕೆ? ಹಾಂ, ಉಳಿಸೋಕ್ಕೆಲ್ಲ ಟ್ರೈ ಮಾಡಿದ್ರಿ. ಒಬ್ಬ ಹುಡುಗ ಬಚಾವಾದ, ಇನ್ನೊಬ್ಬ ಸಿಗಾಕೋಗ್ಬಿಟ್ಟ. ಯಾರು ಸಿಕ್ಕಾಕೊಂಡಿದ್ಯಾರು? ರೋಹಿತ್ ಅನ್ನೋ ಹುಡುಗ. ನಿಮ್ಮ ಹೆಸರು? ಹಿನ್ನೀರಿನಲ್ಲಿರುವ ಮರದಲ್ಲಿ ಹತ್ತಿ ಸೆಲ್ಫಿ ಫೋಟೋ ವಿಡಿಯೋ ಮಾಡಿಕೊಳ್ತಾ ಇದ್ದಂತ ಸ್ನೇಹಿತರ ಮೋಜು ಮಸ್ತಿಯ ಹುಚ್ಚಾಟಕ್ಕೆ ಯುವ ಇಂಜಿನಿಯರ್ ಜೀವ ಬಲಿಯಾಗಿದ್ದು ಸ್ಥಳದಲ್ಲಿ ಮೃತನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಶುಕ್ರವಾರ ಸಂಜೆ ನೀರಿನಲ್ಲಿ ಮುಳುಗಿ ಶವವಾದ ರೋಹಿತ್ ದೇಹಕ್ಕಾಗಿ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೆಸಿ ಶವ ಮೇಲೆತ್ತಿದ್ದಾರೆ. ಮೃತನ ತಂದೆ ವೆಂಕಟೇಶ್ ನೀಡಿದ ದೂರಿನ ಮೇರೆಗೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಳೆ ಕೈಕೊಟ್ಟಿದ್ದು ಬೆಳೆ ಕೈಚಾರಿದೆ, ಅದೇನು ಶಾಪ ಇದೆಯೋ ಈ ಭಾಗದ ಜನರ ಮೇಲೆ. ಆದರೂ ಭಗವಂತ ಕರುಣೆ ತೋರಿಸ್ತಾ ಇಲ್ಲ. ಬೇಕಾದಷ್ಟು ಕೆರೆಗಳಿದ್ದು ಎತ್ತಿನ ಹೊಳೆಯೊಂದೇ ಈ ಭಾಗಕ್ಕೆ ಆಸರೆ ಅಂತ ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದ್ದಾರೆ. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಚಿಕ್ಕದಾಳವಟ್ಟ ಗ್ರಾಮದಲ್ಲಿ ಸುಮಾರು 21 ಲಕ್ಷ ವೆಚ್ಚದ ನೂತನ ಕಟ್ಟಡದ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ವಿದ್ಯಾಕ್ಷೇತ್ರಕ್ಕೆ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಿದ್ದು ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿಸಿದೆ. ಸರಿಯಾದ ರೀತಿ ಉಪಯೋಗಿಸಿಕೊಂಡು ಉತ್ತಮ ಶಿಕ್ಷಣ ಕೊಡಿಸಿ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೇವಲ 8ನೇ ತರಗತಿಯವರೆಗೆ ಇದ್ದು 9 ಮತ್ತು 10ನೇ ತರಗತಿ ಓದಲು ವಿದ್ಯಾರ್ಥಿಗಳು ದೂರ ಹೋಗಬೇಕು. ಆದ್ದರಿಂದ ಈ ಭಾಗಕ್ಕೆ ಒಂದು ಹೈಸ್ಕೂಲ್ ಮಂಜೂರು ಮಾಡಿಸುವಂತೆ ಬೇಡಿಕೆ ಬಂದಿದೆ. ಈ ಬಗ್ಗೆ ಸಚಿವರ ಬಳಿ ಮಾತನಾಡಿ ಮನವಿ ಮಾಡಿದ್ದೇನೆ ಎಂದರು. ನೋಡಿ, ಮಳೆ ಹೆಂಗೆ, ಬೆಳೆ ಇಲ್ಲ, ಏನಿಲ್ಲ, ಆ ರೀತಿ ಅದೇನು ಶಾಪ ಇದೆಯೋ ಈ ಭಾಗದ ಜನಗಳ ಮೇಲೆ. ಭಗವಂತ ಇನ್ನೂ ಕರುಣೆ ತೋರಿಸ್ತಾ ಇಲ್ಲ. ಮಳೆ ಕೆರೆ ಬೇಕಾದಷ್ಟು ಕೆರೆಗಳು ಕಟ್ಟಿದ್ದಾರೆ ಹಿಂದಿನ ಪುಣ್ಯಾತ್ಮರು, ಈ ಕೆರೆಗಳು ತುಂಬ್ತಾ ಇಲ್ಲ. ಏನೋ ಎತ್ತಿನ ಮಳೆ ನೀರು ಬಂದಂಥ ಕಾಲಕ್ಕೆ ನಮಗೆಲ್ಲ ಅನುಕೂಲಗಳು ಆಗ್ಬೋದು. ಆ ಹಿನ್ನೆಲೆಯಲ್ಲಿ ಈ ಕಾಮಗಾರಿ ತುಂಬ ಚೆನ್ನಾಗಿ ಬರಲಿ, ಇದರ ಉಪಯೋಗ ಈ ಭಾಗದ ಮಕ್ಕಳುಗಳಿಗೆ ಆಗಲಿ. ವಿದ್ಯಾಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಸರ್ಕಾರ ಕೊಡ್ತಾ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಬೇಕಾಗಿದೆ. ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕಾಗಿದೆ, ಅವ್ರ ಮೂಲಕ ನಮ್ಮ ಭವಿಷ್ಯವನ್ನು ನಾವು ಕಟ್ಕೊಳ್ಬೇಕಾಗಿದೆ. ಈಗಾಗಲೇ ನಮ್ಮ ಸಿ ಟಿ ಡಿ ರೆಡ್ಡಿಯವರು ನನ್ನ ಹತ್ರ ಒಂದು ಬೇಡಿಕೆ ಇಟ್ಟಿದ್ದಾರೆ. ಏನಂತ ಅಂದರೆ, ದಾಳ್ವಾಟದಲ್ಲಿ 8th ಕ್ಲಾಸಸ್ ಇದೆ, 9th-10th ಕೊಟ್ಟಿಲ್ಲ, ದಯಮಾಡಿ ಕೊಡಬೇಕು ಅಂತ ನಾನು ಈಗಾಗಲೇ ಮಿನಿಸ್ಟರ್ ಹತ್ರನೂ ಮಾತಾಡಿದ್ದೀನಿ, ಮತ್ತು ಉಮಾಶಂಕರ್ ಅಂತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ. ಅಧಿಕಾರಿಗಳಿಗೆ ತರಾಟೆ. ಐಡಿಹಳ್ಳಿ ಮೂಲಕ ಮುದ್ದೇನಹಳ್ಳಿಗೆ ಸಂಪರ್ಕಿಸುವ ರಸ್ತೆ ಪಕ್ಕದಲ್ಲಿ ಕೇಬಲ್ ಅಳವಡಿಸಲು ಗುಂಡಿ ಅಗೆಯುತ್ತಿದ್ದು ರಸ್ತೆ ಹಾಳಾಗುತ್ತಿದೆ. ಅಧಿಕಾರಿಗಳು ಏನು ಮಾಡುತ್ತಿದ್ದೀರಿ? 46 ಕೋಟಿ ವೆಚ್ಚದಲ್ಲಿ ಐಡಿಹಳ್ಳಿ ಹಿಂದೂಪುರ ರಸ್ತೆ ಅಭಿವೃದ್ಧಿಪಡಿಸಿದ್ದು ಹುಡುಕಾಟ ಆಡಬೇಡಿ ಎಂದು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಶಾಸಕ ಎಂವಿ ವೀರಭದ್ರಯ್ಯ ತರಾಟೆಗೆ ತೆಗೆದುಕೊಂಡರು. ಫಸ್ಟ್ ಕ್ಲಾಸ್ ಆಗಿ ರೋಡು ಮಾಡ್ತಾ ಇದ್ದಾರೆ. ಈಗ ನೋಡಿ, ಎಲ್ಲ ರೋಡ್ನ ಅಗ್ದು ಆ ಕೇಬಲ್ ಹಾಕೋರು ಇದು ಮಾಡಿದ್ರೆ ನೀವ್ಯಾರು ನಮ್ಮ ಗಮನಕ್ಕೆ ತರಲಿಲ್ಲ ಅದನ್ನು. ನಾವು ಸೆಷನ್ನಲ್ಲಿ 8-10 ಸುಮ್ಮನೆ ಅಲ್ಲೇ ಕೂತ್ಬಿಟ್ಟು ಈ ಕಡೆಗೆ ನಾವು ಬರಲಿಲ್ಲ. ಇವತ್ತು ಬಂದಾಗ ನೋಡಿದ್ರೆ ಮನಸ್ಸು ಬೇಜಾರಾಗ್ತದೆ. ಯಾಕೆಂದರೆ ಅವರೇನು ರೋಡ್ ಆಗ್ದಿಲ್ಲ, ಪಕ್ಕದಾಗೆ ಏನು ಕೇಬಲ್ ಹಾಕೋಕ್ಕೆ ಟ್ರಂಚ್ ತೆಗೆದಿದ್ದಾರೆ, ಆ ಮಣ್ಣೆಲ್ಲ ತೆಗೆದು ರೋಡ್ಗೆ ಹಾಕಿದ್ದಾರೆ. ಈಗ ಆ ಮಣ್ಣ ಜೆ ಸಿ ಬಿನಲ್ಲಿ ರುಗಿದ್ರೆ ರೋಡ್ ಕಿತ್ತೋಗ್ಬಿಡ್ತದೆ. ದಯಮಾಡಿ ಅದನ್ನು ಸ್ವಲ್ಪ ಈ ಕಡೆ ಸ್ವಲ್ಪ ನೋಡಿ ಅದನ್ನು. ಅರ್ಥಾಯ್ತಾ? ನಾನು ಈಗಾಗಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಮಾತಾಡಿದ್ದೀನಿ, ಅದನ್ನು ನಿಲ್ಲಿಸಿ ಕೆಲಸನ ನೋಡೋಣ ಅಂತ ಅಂದ್ಬಿಟ್ಟು. ಈಗೆಲ್ಲ ಆಗೋಗಿದೆ, ನೀನು ನಿಲ್ಲಿಸಿರು ಏನು ಪ್ರಯೋಜನ ಆಗಲ್ಲ. ಅರ್ಥ ಆಯ್ತಾ? ಅದು ಏನಂದ್ರೆ, ನಮ್ಮ ರೋಡ್ ಕಿತ್ತೋಗದಂಗೆ ಅವರು ಆ ಟ್ರಂಚ್ನ ತುಂಬಬೇಕಾಗ್ತದೆ ಕೇಬಲ್ ಹಾಕೊಂಡು. ಅದು ನೀವು ಮೊದಲೇ ಹೇಳಿದ್ರೆ ನಾನು ಇನ್ನೂ ಸ್ವಲ್ಪ ದೂರ ತಕ್ಕೊಳ್ಳಿ, ಮಣ್ಣು ತೆಗೆದು ಈ ಕಡೆ ಹಾಕ್ಬೇಡಿ ಆ ಕಡೆ ಹಾಕಿ ಅಂತ ಹೇಳ್ಬೋದಾಗಿತ್ತು. ಇದನ್ನಾರು ನೀವು ಗಮನಕ್ಕೆ ತರಲಿಲ್ಲ? 108 ತರ್ತೀರ, ಇಂಥವ್ ತರಲಿಲ್ಲ, ನಿಮ್ಮ ಕಡೆ ತೆಗ್ದಿಲ್ಲ. ಈ ಸರ್ಕಲಿಂದ ಈಚೆಗೆ ಐಡಿಹಳ್ಳಿ ಸರ್ಕಲಿಂದ ಈಚೆಗೆ ನಿಮ್ಮ ಕಡೆ ತೆಗ್ದಾಗ ನೀವು ಅಬ್ಜೆಕ್ಟ್ ಮಾಡ್ಬೇಕು. ಆಮೇಲೆ ಮಣ್ಣ ಈ ಕಡೆ ಹಾಕ್ಬಾರ್ದು, ಆ ಕಡೆಗೆ ಹಾಕೇಳಿ, ತುಂಬಲಿ ಬಿಡಿ ಅವನು. ನಮ್ಮ ರೋಡ್ ಕಿತ್ತಾಕಿ ಯಾಕೆ ತುಂಬಬೇಕು? ಹಳ್ಳ ಇದೆ, ಎತ್ತಿ ಹಾಕಕ್ಕಾಗಲ್ಲ, ಆ ಕಡೆ ಜೆ ಸಿ ಬಿಯಿಂದ ತರ್ಸಿ ಹಾಕೊಳ್ಳಿ. ಅರ್ಥ ಆಯ್ತಾ? ಅದನ್ನು ಸ್ವಲ್ಪ ನಮ್ಮವರು ಎಚ್ಚರಿಕೆಯಿಂದ 5-6 ಕಿಲೋಮೀಟರ್ ಹೋಗ್ತಿದ್ದಾರೆ.
ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ರೆಡ್ಡಿ, ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ಸಿಜೆ ನರಸಿಂಹಮೂರ್ತಿ, ಪಿಡಿಒ ಮಂಜುನಾಥ್, ಎಂಜಿನಿಯರ್ ರಾಜಗೋಪಾಲ್, ಮುಖ್ಯ ಶಿಕ್ಷಕ ಪುಟ್ಟಲಿಂಗಪ್ಪ, ಗುತ್ತಿಗೆದಾರ ಚನ್ನಪ್ಪ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ಇತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ದೇಶದ ಇತಿಹಾಸದಲ್ಲೇ ಅಚ್ಚಳಿಯದೇ ಹೆಸರು ಮಾಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಎಂದೂ ಹಿನ್ನಡೆಯಾಗಬಾರದು. ಹಾಗೆ ಮತ್ತೆ ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳನ್ನು ಸ್ಮರಿಸೋಣ ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದ ನಂದಿನಿ ಶಾಲಾ ಆವರಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಬಿಜವಾರ ಜಿಲ್ಲಾ ಪಂಚಾಯಿತಿ ಹಾಗೂ ವಿಜಯಪುರ ಟೌನ್ ಕಾರ್ಯಕರ್ತೆಯರಿಗೆ 26ರಂದು ನಡೆಯಲಿರುವ ಗಾಂಧಿ ನಡಿಗೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ತರಬೇತಿ ಶಿಬಿರದಲ್ಲಿ ಭಾಗವಹಿಸಬೇಕು. ಪುರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗೆದ್ದ ಪುರಸಭಾ ಸದಸ್ಯರು, ಚುನಾವಣೆಗೆ ಸ್ಪರ್ಧಿಸಿದವರು ಎಲ್ಲರೂ ಸಭೆಯಲ್ಲಿ ಭಾಗವಹಿಸಬೇಕು. ಕಾಂಗ್ರೆಸ್ ಯುವ ಘಟಕ, ಎಸ್ಸಿಎಸ್ಟಿ ಘಟಕ, ಮಹಿಳಾ ಘಟಕ ಎಲ್ಲ ಸೇರಿ ತರಬೇತಿ ಶಿಬಿರಕ್ಕೆ 1,000 ಜನ ಭಾಗವಹಿಸುವ ನಿರೀಕ್ಷೆ ಇದೆ. 250 ಜನರ 4 ಗುಂಪುಗಳನ್ನು ವಿಂಗಡಿಸಿ ತರಬೇತಿ ನೀಡುವ ಸಿದ್ಧತೆ ನಡೆದಿದೆ ಎಂದು ಹೇಳಿದರು. ನಾಲ್ಕು ಗುಂಪುಗಳನ್ನು ವಿಂಗಡಿಸಿ ಸುಮಾರು 2.5 ಗಂಟೆ ಒಬ್ಬೊಬ್ಬರು ನಮಗೆ ಟ್ರೈನಿಂಗ್ ಕ್ಯಾಂಪ್, ಎಲ್ಲ ಮುಖಂಡರುಗಳು ಏನು ಟ್ರೈನಿಂಗ್ ಕ್ಯಾಂಪ್ ಅಂತ ಹೇಳಬಹುದು. ಟ್ರೈನಿಂಗ್ ಅಂದರೆ ನಮ್ಮ ಕಾಂಗ್ರೆಸ್ಸಿನ ಸಂಘಟನೆ ಬಗ್ಗೆ, ನಾವು ಬೂತ್ ಲೆವೆಲಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ನಿಮಗೆ ಗೊತ್ತಿರುವ ನಾವು ಓಟ್ ಕೇಳ್ತೀವಿ ಸಂಘಟನೆ ಮಾಡ್ತೀವಿ ಅಂತ ಹೇಳ್ಬೋದು. ಕ್ವಶನ್ ಬರ್ತದೆ ಅಲ್ಲಿ ಎಲ್ಲ ಕಾರ್ಯಕರ್ತರೆ. ಆದರೆ ಈಗಿನ ಕಾಲದಲ್ಲಿ ನಾವು ಯಾಕೆ ಕಾಂಗ್ರೆಸ್ಸಲ್ಲಿ ಹಿನ್ನಡೆ ಆಗ್ತಾ ಇದ್ದೀವಿ? ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಗಾಂಧಿಯ ನೇತೃತ್ವದಲ್ಲಿ ನಮಗೆ ಪಕ್ಷ ಬಂತು, ಗಾಂಧಿ ನಡೆ. ಅದಕ್ಕೆ ಇದು ಟೈಟ್ಲು ಗಾಂಧಿ ನಡೆ ಕಾರ್ಯಕ್ರಮ. ಗಾಂಧಿ ನಡೆ ಅಂದರೆ ಏನು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಗಾಂಧಿ ತತ್ವಗಳು, ಸಿದ್ಧಾಂತಗಳು, ಅಹಿಂಸೆಯಿಂದ ಅವರು ನಮಗೆ ಸ್ವತಂತ್ರ ತಂದುಕೊಟ್ಟರು. ತದನಂತರ ಬಂದಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಗಾಂಧಿಯ ತತ್ವಗಳ ಇನ್ನು ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ಇವತ್ತು ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ನಡೆಸುತ್ತಿರುವ ಅನೈತಿಕತೆ, ವೈಫಲ್ಯತೆ, ಆಪರೇಷನ್ ಕಮಲ ಇವೆಲ್ಲವನ್ನ ನಮ್ಮ ಕಾರ್ಯಕರ್ತೆಯರು ಮುಖಂಡರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ತರಬೇತಿ ಶಿಬಿರದ ಸಭೆಗಳ ಅವಶ್ಯಕತೆ ಇದೆ. ಇನ್ನು ಕಾಂಗ್ರೆಸ್ನಿಂದ ಗೆದ್ದ ಸೋತ ಅಭ್ಯರ್ಥಿಗಳನ್ನು ಚುನಾಯಿತ ಪ್ರತಿನಿಧಿಗಳು ಇವರಿಗೆ ಮೊದಲ ಆದ್ಯತೆ ನೀಡಿ ಸರ್ಕಾರದ ವೈಫಲ್ಯತೆ, ಕಾಂಗ್ರೆಸ್ನ ಸದುದ್ದೇಶ ಎರಡನ್ನ ಅರ್ಥ ಮಾಡಿಸಿದರೆ ಈ ವಿಚಾರವನ್ನು ಜನತೆಗೆ ಮುಟ್ಟಿಸುವುದು ಕೆಲಸ ಮಾಡುತ್ತಾರೆ. ಮೋದಿ ಆಡಳಿತದಲ್ಲಿ ಆಗಿರುವ ಜಿಎಸ್ಟಿ, ನೋಟ್ ಬ್ಯಾನ್, ಬೆಲೆ ಏರಿಕೆ, ಬಿಸಿ ಯಾವುದು ಜನಪರ ಯೋಜನೆಗಳಲ್ಲ, ಇದು ಜನರ ಅರಿವಿಗೆ ಬರಬೇಕು. ಆದ್ದರಿಂದ ಈ ಎಲ್ಲ ವಿಚಾರಗಳು ಮೊದಲು ನಮ್ಮ ಮುಖಂಡರಿಗೆ ಪೂರ್ಣ ಪ್ರಮಾಣದಲ್ಲಿ ತಿಳಿಸಲಿದೆ ಸೆಪ್ಟೆಂಬರ್ 26ರಂದು ತರಬೇತಿ ಶಿಬಿರ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಈ ದೇಶದಲ್ಲಿ ಬಿಜೆಪಿ ಸರ್ಕಾರದ ವೈಫಲ್ಯಗಳೇನು, ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ವೈಫಲ್ಯಗಳೇನು ಅಂತ ನಮ್ಮ ರಾಜ್ಯದ ನಾಯಕರು ಹೇಳ್ತಾರೆ ನಿಮ್ಗೆ. ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರು, ಮಾಜಿ ಸದಸ್ಯರಂತ ಸನ್ಮಾನ್ಯ ವೀರಪ್ಪ ಮೈಲಿಜಿಯವರ ಚಿಂತನೆ ಏನಂದ್ರೆ ದೇವನಹಳ್ಳಿನೇ ಮೊದಲು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ದೇವನಹಳ್ಳಿಯಲ್ಲಿ 2 ಶಾಸಕರನ್ನು ಕಳ್ಕೊಂಡಿದೀವಿ. ಏನು ಈ ಲೋಕಸಭಾ ಚುನಾವಣೆ 8,000 ಬಿಜೆಪಿ ಓಟರ್ ಇದ್ದಂತ 84,000 ಓಟ್ ಆಯ್ತು. ಇದು ಏನೋ ಎಲ್ಲೋ ಒಂದ್ ಕಡೆ ದೇವನಹಳ್ಳಿಯಲ್ಲಿ ಅವ್ರಿಗೆ ತುಂಬಾ ಪ್ರೀತಿ. ಇವತ್ತು ನಾವು ಆಸ್ಪಿರೆಂಟ್ ಸುಮಾರು ಜನ ಇದೀವಿ ನಾವು. ಆದ್ರೆ ಯಾರು ಕೊಡ್ತಾರೋ ಅವ್ರು ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಆದ್ರಿಂದ ನಿಮ್ಮಲ್ಲಿ ಮನವಿ ಮಾಡೋದು ಏನಪ್ಪ ಅಂದ್ರೆ ನಮ್ಮ ಪಕ್ಷ ಮುಖ್ಯ, ಪಕ್ಷ ಇದ್ರೆ ನಾವೆಲ್ಲ ಉಳ್ಕೊತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಬಹಳ ಮುಖ್ಯವಾಗಿ ನಿಮ್ಮೆಲ್ಲ ಮುಖಂಡರು, ವಿಶೇಷವಾಗಿ ವಿಜಯಪುರದಲ್ಲಿರುವಂತ ಟೌನ್ ಅಲ್ಲಿರೋ ಮುಖಂಡರನ್ನ ಕ್ಷಮೆಯನ್ನ ಕೇಳ್ತೇನೆ. ಯಾಕಂದ್ರೆ ಮೊನ್ನೆ ಜಿಲ್ಲಾ ಪುರಸಭೆ ಸದರ ಎಲೆಕ್ಷನ್ ಆಯ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಕೂತು ಒಂದು ಮಾತನ್ನ ಮಾತಾಡಿಕೊಂಡು ಬಿ ಫಾರ್ಮ್ ಅನ್ನ ಕೊಟ್ಟಿವಿ. ಆದ್ರೆ ಬಿ ಫಾರ್ಮ್ ಕೊಟ್ಟದ ಮೇಲೆ ಬಹುಶಃ ಅದೃಷ್ಟ ಇಲ್ಲ, ನಮ್ದು ಬರಬೇಕಾಯ್ತು, ಮೆಜಾರಿಟಿ ಬರಬೇಕಾಯ್ತು. ಅದೃಷ್ಟ ಇಲ್ಲ, 7 ಜನ ಗೆಲ್ಲಕ್ ಸಾಧ್ಯ ಆಯ್ತು, 2 ಜನ ಇಂಡಿಪೆಂಡೆಂಟ್ ಆಗಿ ಗೆದ್ರು. ಆದ್ರೆ ನಾವು ಇನ್ನು ಕೆಪಿಸಿಸಿ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಗೌಡ ಮಾತನಾಡಿ, ಇಡೀ ದೇಶವೇ ತಿರುಗಿ ನೋಡುವಂತೆ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಜನಧ್ವನಿ ಕಾರ್ಯಕ್ರಮದ ಮೂಲಕ ಬಿಜೆಪಿರವರ ಜನ ವಿರೋಧಿ ಯೋಜನೆಗಳನ್ನು ಖಂಡಿಸಿತು. ಇನ್ನು ಕಾಂಗ್ರೆಸ್ ಚಟುವಟಿಕೆಗಳಲ್ಲಿನ ಯುವ ಕಾಂಗ್ರೆಸ್ನ ಪಾತ್ರ ಮಹತ್ತರವಾದದ್ದು. ಹೊಸ ನಾಯಕತ್ವದ ಹೊಸ ಆಲೋಚನೆಗಳನ್ನು ಹೊಂದಿದ್ದು ಯುವಕರು ಮುಂದೆ ಬರಬೇಕು. ಭಾನುವಾರ ಇರುವ ಸಭೆಯ ಉದ್ದೇಶದಿಂದ ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಎಂಎಲ್ಎ ಚುನಾವಣೆಗಳಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತೆ ಮಾಡುವುದು. ಇದನ್ನು ಎಲ್ಲರೂ ಒಗ್ಗಟ್ಟಾಗಿ ಎದುರಿಸೋಣ ಎಂದು ತಿಳಿಸಿದರು. ಚನ್ನರಾಯಪಟ್ಟಣ ಭಾಗದಲ್ಲಾಗಿದೆ. ಮೊನ್ನೆ ದೇವನಹಳ್ಳಿ ಬ್ಲಾಕಲ್ಲಿ ಅಲ್ಲಿ ದೇವನಹಳ್ಳಿನಲ್ಲಿ ಆಯೋಜಿಸಿದ್ದಾರೆ.
ನಾವು ಎಲ್ಲಾ ಕಡೆಯಿಂದನೂ ಕೊನೆಗೆ ಅಟೆಂಡೆನ್ಸ್ ತೆಗೆಯಲಾಗ್ತಿದೆ. ಯಾವ್ಯಾವ ಬೂತ್ ಇಂದ ಎಷ್ಟು ಜನ ಬಂದಿದ್ದೀರಿ, ಯಾವ ಓಬ್ಳಿಯಿಂದ ಎಷ್ಟು ಜನ ಬಂದಿದ್ದೀರಿ, ಯಾವ ಅಲ್ಲ ಪ್ರತಿಯೊಂದು, ಯಾಕೆ ಅಂದ್ರೆ ನಾಳೆ ದಿವಸ ಚರ್ಚೆ ಮಾಡೋದಕ್ಕೂ ಒಂದು ಇದಿರ್ತಿದೆ. ಏನು ನೀವು ಮೊನ್ನೆ ಜನ ಧ್ವನಿ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಎಲ್ಲರೂ ರಾಜ್ಯ ಅಲ್ಲ ರಾಷ್ಟ್ರದಲ್ಲೇನೆ ಎಲ್ಲರೂ ತಿರುಗಿ ನೋಡುವಂಗೆ ನೀವು ಆ ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಯಶಸ್ವಿ ಮಾಡಿದ್ದೀರಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅಷ್ಟೇ, ಇದು ನಮಗೋಸ್ಕರ ಕಾರ್ಯಕ್ರಮ, ಅವರಿಗೋಸ್ಕರ ಕಾರ್ಯಕ್ರಮ ಅಲ್ಲ. ನಮ್ಮ ಏನು ಇವತ್ತು ನೋಡಿ ಸಾಕಷ್ಟು ಜನ ಯುವಕರು ಬಂದಿದ್ದೀರಿ. ಏನು ಲಕ್ಷ್ಮಣ್ಣ ಏನು ಹೇಳಿದ್ರು, ಇದೇ ನಮ್ಮ ನಾಗರಾಜ್ ಅಣ್ಣೆ ಬರೋದು, ಇದೇ ನಮ್ಮ ಚಿಕ್ಕನಹಳ್ಳಿ ಸೀನಣ್ಣೆ ಬರೋದು, ಮುದುಗುರ್ಕಿ ನಾಣ್ಸಮಣ್ಣೆ ಬರೋದು, ಅಥವಾ ಚೇತನ್ನೇ ಬರೋದು ಆತಿದೆ. ಅದಾಗ್ಬಾರ್ದು. ನಮ್ಮ ಬೂತ್ನಲ್ಲಿ ಯುವಕರನ್ನ ಹೆಚ್ಚಾಗಿ ತರಬೇಕು. ಇದರಲ್ಲಿ ಯೂತ್ ಕಾಂಗ್ರೆಸ್ ಅವ್ರದ್ದು ಜಾಸ್ತಿ ಜವಾಬ್ದಾರಿ ಇರ್ತದೆ. ಏನು ಜಿಲ್ಲಾಧ್ಯಕ್ಷರೇ, ನಾಗೇಶ್ ಸಾಹೇಬ್ರೆ, ನೀವು ಯಾಕೆಂದ್ರೆ ಯುವಕರು ಊರುಗಳಲ್ಲಿ ಅವರೇ ಎಲೆಕ್ಷನ್ ಚುನಾವಣೆ ಮಾಡೋದು, 90% ಮಾಡೋದು ಅವರೇ. ಯಜಮಾನರು ಬಂದು ಮುಂದೆ ಕುತ್ಕೊಂಡು ಅವ್ರನ್ನ ಕಷ್ಟ ಸುಖ ಮಾತಾಡುವಂಥದ್ದು. ಸೊ ಆದಷ್ಟು ಹೆಚ್ಚಾಗಿ ಯುವಕರಿಗೆ ಅವಕಾಶ ಕೊಟ್ಟು ಯುವಕರನ್ನ ಇಲ್ಲಿ ಬಂದರೆ ನಾಳೆ ದೇಶ ಕಟ್ಟುವಂಥ ಕೆಲಸ ಆಗ್ತದೆ. ಬಿ ಜೆ ಪಿಯವರು ಅದನ್ನೇ ಮಾಡೋದು. ನಮ್ಮಲ್ಲೂ ಇತ್ತು, ಈಗ ಸ್ವಲ್ಪ ನಾವು ಹಿಂದೆ ಬಿಡ್ತಾ ಇದ್ದೀರಿ. ಅದನ್ನು ಮೊಯ್ಲಿಯವರು ಚಾಲನೆ ಕೊಟ್ಟಿದ್ದಾರೆ. ತಿರ್ಗಾ ಕೊಟ್ಟು ನಾವು ನಾಳೆ ಬರುವಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಜೊತೆಗೆ ಎಮ್ ಎಲ್ ಎ ಚುನಾವಣೆಗಳಿಗೆ ನಾವು ಇದು ಒಂದು ತಯಾರಿನೇ ಅಂದ್ಕೋಬೋದು, ಪೂರ್ವಭಾವಿ ತಯಾರಿನೇ ಅಂದ್ಕೋಬೋದು. ಅದಕ್ಕೋಸ್ಕರ ನಾವೆಲ್ಲ ಭಾಗವಹಿಸಿ ಯಶಸ್ಸು ಮಾಡಬೇಕು. ಜೊತೆಗೆ ಈ ಸಂದರ್ಭದಲ್ಲಿ ಇದು ಹೇಳುವಂಥ ನೆಸರಿ ಇಲ್ಲ, ಬಟ್ ಅದ್ರಿಗೂ ನಮ್ಮ ಮುಖಂಡರುಗಳು ಅಥವಾ ನಮ್ಮ ಕಾರ್ಯಕರ್ತರು ತೊಂದರೆ ಪಡ್ತಾ ಇರುವಂಥದ್ದನ್ನ ವಿಚಾರನ ನಮ್ಮ ಹಿರಿಯರು ಎಲ್ಲರ ಗಮನಕ್ಕೂ ಹಾಕಕ್ಕೆ ಇಷ್ಟಪಡ್ತೇನೆ. ಇಷ್ಟು ವರ್ಷದಿಂದ ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಮಾಜಿ ಸದಸ್ಯ ಅನಂತಕುಮಾರಿ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಹಾಗೂ ತಾಲೂಕಿನ ಹಲವು ಘಟಕದ ಮುಖಂಡರುಗಳು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ಸಾವಯವ ರೈತರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಖರೀದಿಸಿ ಸಂಸ್ಕರಿಸಿ ಮಾರಾಟ ಮಾಡುವ ರೂರಲ್ ಮಾರ್ಟ್ ಅನ್ನು ಧರ್ಮಸ್ಥಳ ಸಂಸ್ಥೆ ಶೀಘ್ರದಲ್ಲೇ ಆರಂಭಿಸಲಿದೆ ಅಂತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕೃಷಿ ನಿರ್ದೇಶನಾಲಯದ ಪ್ರಾದೇಶಿಕ ನಿರ್ದೇಶಕರಾದ ಮನೋಜ್ ಮಿನೇಜರ್ ಅವರು ತಿಳಿಸಿದ್ದಾರೆ. ಹುಳಿಯಾರು ಹೋಬಳಿಯ ಯಳನಾಡು ಗ್ರಾಮದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಚಿಕ್ಕನಾಯಕನಹಳ್ಳಿ ಸಿರಿ ರೈತ ಉತ್ಪಾದಕ ಕಂಪನಿಯ ಸರ್ವ ಸದಸ್ಯರ ದ್ವಿತೀಯ ವರ್ಷದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರೈತ ಉತ್ಪಾದಕ ಕಂಪನಿಯ ಯೋಜನಾ ಅಧಿಕಾರಿ ನಿಖಿಲೇಶ್ ಅವರು ಮಾತನಾಡಿ, ಒಂದು ವರ್ಷಗಳ ಹಿಂದೆ ಯಳನಾಡು ಗ್ರಾಮದಲ್ಲಿ ಆರಂಭವಾದ ಚಿಕ್ಕನಾಯಕನಹಳ್ಳಿ ಸಿರಿ ರೈತ ಉತ್ಪಾದಕ ಕಂಪನಿ ಈಗ 800 ಮಂದಿ ಷೇರುದಾರರನ್ನು ಹೊಂದಿದೆ. ಚಿಕ್ಕನಾಯಕನಹಳ್ಳಿ ಸಿರಿ ಫಾರ್ಮ ಪ್ರೊಡ್ಯೂಸರ್ ಕಂಪನಿ, ಇದು ಕಂಪನೀಸ್ ಆಕ್ಟ್ನಲ್ಲಿ ರಿಜಿಸ್ಟ್ರೇಷನ್ ಆಗೋದು. ಕಂಪನೀಸ್ ಆಕ್ಟ್ ಅಂತೇಳಿ ಬೇರೆ ಬೇರೆ ತುಂಬಾ ತುಂಬಾ ಆಕ್ಟ್ಗಳು ಉಂಟು, ಸೊಸೈಟಿ ಆಕ್ಟ್ ಮತ್ತೆ ಕಂಪನೀಸ್ ಆಕ್ಟ್, ಹಿಂದೂ ಆಕ್ಟ್ ಅಂತ ಹೇಳಿ, ಇದು ಕಂಪನೀಸ್ ಆಕ್ಟ್ನಲ್ಲಿ ನೋಂದಾವಣೆ ಆದದ್ದು. ಈ ಕಂಪನಿ ಸುರಾದದ್ದು ಹೇಗೆ ಅಂದ್ರೆ, ಸುರಾದದ್ದು ಹೇಗೆ ಅಂದ್ರೆ 10 ಜನರಿಂದ ಸುರಾದದ್ದು. ನಿಮ್ಗೆ ಗೊತ್ತಿರ್ಬೋದು, ನಾವು ಕಂಪನಿ ಸುರಾಗ ಮುಂಚೆ ಒಂದು ಸಣ್ಣ ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದಿತ್ತು. ಈ ಕೋಆರ್ಡಿನೇಷನ್ ಮೀಟಿಂಗ್ ನಲ್ಲಿ ಕಂಪನಿಗೆ 5 ಜನ ನಿರ್ದೇಶಕರನ್ನು ನೋಂದಾವಣೆ ಆಗಿದಿತ್ತು. ಸಿರಿಧಾನ್ಯ ಸಂಸ್ಕರಣೆ ಮತ್ತು ರೈತ ಉತ್ಪಾದಕರ ಕಂಪನಿಯ ನಿರ್ದೇಶಕ ಎಂ ದಿನೇಶ್ ಅವರು ಮಾತನಾಡಿ, ರಾಸಾಯನಿಕ ಯುಕ್ತ ಆಹಾರ ಸೇವನೆಯಿಂದ ಇಂದು ಬಿಪಿ, ಶುಗರ್, ಅಸಿಡಿಟಿ, ಬೊಜ್ಜು ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಜನ ತುತ್ತಾಗುತ್ತಿದ್ದಾರೆ. ಹಾಗಾಗಿ ರಾಸಾಯನಿಕ ಮುಕ್ತ ಆಹಾರವನ್ನು ಜನರಿಗೆ ಕೊಡುವ ಸಲುವಾಗಿ ವೀರೇಂದ್ರ ಹೆಗಡೆಯವರು ಧಾರವಾಡದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದ ಸಿರಿಧಾನ್ಯ ಸಂಸ್ಕರಣ ಘಟಕ ಸ್ಥಾಪಿಸಿದ್ದಾರೆ. ಇದರ ಮೂಲಕ 9 ಬಗೆಯ ಸಿರಿಧಾನ್ಯಗಳನ್ನು ಪಾಲಿಶ್ ಇಲ್ಲದೆ ಗ್ರಾಹಕರಿಗೆ ಕೊಡಲಾಗ್ತಾ ಇದೆ ಎಂಬ ಮಾಹಿತಿ ನೀಡಿದರು. ಸಿರಿಧಾನ್ಯ ಯೋಜನಾಧಿಕಾರಿ ಮಹಾಬಲೇಶ್ವರ ಬಾವುಗಾರ ಅವರು ಮಾತನಾಡಿ, 1 ಎಕರೆಗೆ 4-5 ಕೆಜಿ ಸಿರಿಧಾನ್ಯ ಬಿತ್ತನೆ ಬೀಜಕ್ಕೆ 10 ಕೆಜಿ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಕೂರಿಕೆ ಮೂಲಕ ಬಿತ್ತನೆ ಮಾಡಿದರೆ 8-10 ಕ್ವಿಂಟಲ್ ಇಳುವರಿ ಬರುತ್ತದೆ. ಸರಾಸರಿ 3,000ದಂತೆ ಮಾರಿದರೂ 30,000 ರೂಪಾಯಿ ಗಳಿಸಬಹುದು ಅಂತ ತಿಳಿಸಿದರು. ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಬೇಕು. ತಂತ್ರಜ್ಞಾನಕ್ಕೆ ಬಂದಿದ್ದೇವೆ. ನಾವೆಲ್ಲ ಶಾಲೆಗೆ ಹೋಗುವಾಗ ಒಂದು ಮಾತಿತ್ತು, ಮನುಷ್ಯನ ಆಯುಷ್ಯ 100 ವರ್ಷ ಅಂತೇಳಿ. ನಮ್ಗೆಲ್ಲ ಬಹಳ ಖುಷಿ ಆವಾಗ 10-12 ವರ್ಷ ಇರುವಲ್ಲ, 100 ವರ್ಷ ಅಂತೇಳೋ, 90 ವರ್ಷ ಬರ್ತೀವಿ ಅಲ್ವ ಅಂತೇಳುವಂತ ಖುಷಿ ನಮ್ಗಿತ್ತು. ಈಗ ಯಾರಾದ್ರೂ ಊರಲ್ಲಿ ಮರಣ ಆದ್ರೆ ಎಷ್ಟು ವರ್ಷ ಅಂತ ಕೇಳಿದ್ರೆ 60 ಆಯ್ತು ಅಂತ ಹೇಳಿದ್ರೆ ಆ ವರ್ಷ ಆಯ್ತು ಅಂತೇಳಿ ಪರವಾಗಿಲ್ಲ, ಅಷ್ಟು 60 ವರ್ಷ ಆದ್ರೆ ಆಯ್ತು, ಬದುಕಿದ್ನಲ್ಲ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ನಾವಿದ್ವಿ.
ಇದೇ ಸಂದರ್ಭದಲ್ಲಿ ಧರ್ಮಸ್ಥಳ ಯೋಜನೆಯ ಜಿಲ್ಲಾ ನಿರ್ದೇಶಕ ಡಿ ದಿನೇಶ್, ತಾಲೂಕು ಯೋಜನಾಧಿಕಾರಿ ಎಲ್ ಬಿ ಪ್ರೇಮಾನಂದ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಉಮೇಶ್, ಕಂಪನಿಯ ನಿರ್ದೇಶಕರಾದ ರಾಜಶೇಖರ್, ಅಂಜನ್ ಕುಮಾರ್, ಹೊನ್ನಯ್ಯ, ಸಿಇಒ ಬಾಲಚಂದ್ರ, ಕೃಷಿ ಮೇಲ್ವಿಚಾರಕ ಯೋಗೀಶ್, ಮೇಲ್ವಿಚಾರಕಿ ರೇಷ್ಮಾ ಮತ್ತಿತರರು ಪಾಲ್ಗೊಂಡಿದ್ದರು. ಸೋಮವಾರ ನಡೆಯಲಿರುವ ಭಾರತ್ ಬಂದ್ಗೆ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲಿಸ್ತಾ ಇದ್ದೇವೆ ಅಂತ ಚಿಕ್ಕಬಳ್ಳಾಪುರ ಜೆಡಿಎಸ್ ಮಾಜಿ ಶಾಸಕ ಬಚ್ಚೇಗೌಡ ಹೇಳಿಕೆ ನೀಡಿದ್ದಾರೆ. ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದೆರಡು ವರ್ಷಗಳಿಂದ ಕೊರೋನಾ ದೇಶದ ಜನರನ್ನ ಬಾಧಿಸಿರುವ ಹಾಗೆ ಆಡಳಿತ ನಡೆಸುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನ ನಿರ್ವಹಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇವರ ಬೇಜವಾಬ್ದಾರಿತನದಿಂದ ಇಡೀ ದೇಶವಾಸಿಗಳು ಪಡಬಾರದ ಪಾಡನ್ನ ಪಟ್ಟಿವೆ. ದೇಶವನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸಿ ಜನತೆಗೆ ಮಾದರಿಯಾದ ಆಡಳಿತ ನೀಡುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಬಿಜೆಪಿ ಅದಕ್ಕೆ ವಿರುದ್ಧವಾಗಿ ನಡೆಸಿಕೊಂಡು ವಿಶ್ವಾಸ ದ್ರೋಹವನ್ನ ಮಾಡಿದೆ. ದಿನನಿತ್ಯದ ಗೃಹ ಬಳಕೆಯ ವಸ್ತುಗಳಾದ ದಿನಸಿ ಪದಾರ್ಥಗಳು, ಅಡಿಗೆ ಎಣ್ಣೆ, ಗ್ಯಾಸ್, ಡೀಸೆಲ್, ಪೆಟ್ರೋಲ್, ವಿದ್ಯುತ್ ಬಿಲ್ ಎಲ್ಲವನ್ನ ಹೆಚ್ಚಿಸಿ ಈ ದೇಶದಲ್ಲಿ ಬಡವರು, ರೈತಾಪಿ ವರ್ಗಗಳು ಬದುಕದ ಹಾಗೆ ಮಾಡಿಬಿಟ್ಟಿವೆ. ಉಜ್ವಲ ಯೋಜನೆಯ ಹೆಸರಲ್ಲಿ ಜನರು ಗ್ಯಾಸ್ ಬಳಕೆಗೆ ಪ್ರೇರೇಪಿಸಿ ಸಬ್ಸಿಡಿ ಕತೆ ಕಟ್ಟಿ ಅವರನ್ನ ನಡು ನೀರಿನಲ್ಲಿ ಕೈಬಿಟ್ಟು ಅವರ ಹೊಟ್ಟೆ ಮೇಲೆ ಹೊಡೆದಿರುವ ಈ ಸರ್ಕಾರಗಳ ಜನ ವಿರೋಧಿ ಧೋರಣೆ ಖಂಡಿಸಿ ನಡೆಸುತ್ತಿರುವ ಭಾರತ್ ಬಂದ್ಗೆ ಪಕ್ಷವು ಸಂಪೂರ್ಣವಾಗಿ ಬೆಂಬಲ ನೀಡಲಿದೆ ಎಂದು ತಿಳಿಸಿದರು. ಗೃಹ ಬಳಕೆ ಅನಿಲ ಏನಿತ್ತು ಅದರ ದರ ಇವತ್ತು 1000 ಕ್ಕೆ ಬಂದಿತ್ತು. ಈ ಹಿಂದೆ ಸಬ್ಸಿಡಿ ಕೊಟ್ಟು ಗ್ಯಾಸ್ ಸಿಲಿಂಡರ್ನ ಒದಗಿಸ್ತಾ ಇದ್ರು. ಸಬ್ಸಿಡಿ ಕೇಂದ್ರದಿಂದ ನೇರವಾಗಿ ವಿತರಣೆ ಹೋಗ್ತಾ ಇತ್ತು. ಉಳಿದ ಹಣವನ್ನು ಗ್ರಾಹಕ ಕೊಟ್ಟು ಖರೀದಿ ಮಾಡ್ತಾರೆ. ತದನಂತರ ಇದು ಎಲ್ಲೋ ಒಂದು ಕಡೆ ದುರುಪಯೋಗ ಆಗ್ತದೆ. ವಿತರಕರು ಈ ಗೃಹ ಬಳಕೆ ಅನಿಲವನ್ನು ಬೇರೆ ಅವರಿಗೆ ಮಾರಿಕೊಂಡು ಈ ಸಬ್ಸಿಡಿಯನ್ನು ಕಬಳಿಸ್ತಾ ಇದ್ದಾರೆ. ಇದು ಗ್ರಾಹಕರು ತಲುಪ್ತಾ ಇಲ್ಲ ಅಂತೇಳಿ ಪೂರ್ಣ ಪ್ರಮಾಣದ ಹಣವನ್ನು ಕೊಟ್ಟು ನೀವು ಗೃಹ ಬಳಕೆಯನ್ನು ಖರೀದಿ ಅನಿಲವನ್ನು ಖರೀದಿ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಬ್ಸಿಡಿಯನ್ನು ನಾವು ಕೊಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ಕೇಂದ್ರ ಸರ್ಕಾರ ಆ ಸಬ್ಸಿಡಿಯನ್ನು ಆಯಾ ಗ್ರಾಹಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇತ್ತು ಕೆಲವು ದಿನಗಳ ಕಾಲ. ಕಳೆದ 1.5-2 ವರ್ಷದಿಂದ ನನಗೆ ಗೊತ್ತಿದ್ದಂತೆ ಯಾವುದೇ ಒಬ್ಬ ಅನಿಲ ಗ್ರಾಹಕರಿಗೆ ಆ ಸಬ್ಸಿಡಿ ತಲುಪ್ತಾ ಇಲ್ಲ. ಈಗ ಅಭ್ಯಾಸ ಆಗಿದೆ, ಸಂಪೂರ್ಣ ಹಣ ಕೊಟ್ಟು ಗ್ಯಾಸ್ ಪಡ್ಕೊಳ್ತಕ್ಕಂಥದ್ದು. ಇವತ್ತು ಏನು ಬಡವರಿಗೆ ಉಚಿತವಾಗಿ ಗ್ಯಾಸನ್ನು ಕೊಟ್ಟು. ಇನ್ನು ಜಿಲ್ಲಾಧ್ಯಕ್ಷ ಕೆವಿ ಮುನೇಗೌಡ ಮಾತನಾಡಿ, ಭಾರತ್ ಬಂದ್ಗೆ 500ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿರುವಂತೆ ಜಿಲ್ಲೆಯಲ್ಲಿ ಸಮಾನ ಮನಸ್ಕ ಸಂಘಟನೆಗಳ ಬೇಡಿಕೆಗೆ ಸ್ಪಂದಿಸಿ ನಮ್ಮ ಪಕ್ಷವು ಕೂಡ ಬೆಂಬಲಿಸಿದೆ. ಜನ ವಿರೋಧಿ, ರೈತ ವಿರೋಧಿ, ಕೃಷಿ ಕ್ಷೇತ್ರದ ವಿರೋಧಿ ಸರ್ಕಾರಗಳ ಧೋರಣೆ ಖಂಡಿಸಿ ನಮ್ಮ ಪಕ್ಷವು ಕಾಲಕಾಲಕ್ಕೆ ಹೋರಾಟ ಮಾಡುತ್ತಾ ಬಂದಿದೆ ಎಂದು ತಿಳಿಸಿದರು. ತುರ್ತಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ದಿನಾಂಕ 27/9/2021 ಎಲ್ಲ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಅಖಿಲ ಭಾರತ ಬಂದ್ ಅಂತ ಏನು ಕರೆದಿದ್ದಾರೆ ಅದಕ್ಕೆ ನಮ್ಮ ಜಾತ್ಯತೀತ ಜನತಾದಳದ ವತಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಂಪೂರ್ಣವಾದ ಬೆಂಬಲವನ್ನು ನಾವು ನೀಡ್ತಾ ಇದ್ದೀವಿ. ನಾವುಗಳು ಸಹ ಎಲ್ಲ ಮುಖಂಡರು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ, ಪದಾಧಿಕಾರಿಗಳಲ್ಲಿ, ನಮ್ಮ ಶಾಸಕರಲ್ಲಿ, ಮಾಜಿ ಶಾಸಕರಲ್ಲಿ ಏನೆಲ್ಲ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲರಲ್ಲೂ ನಾವು ಮನವಿ ಮಾಡೋದೇ ಅಂದರೆ ಏನು 27/9/2021 ಬೆಂಬಲವನ್ನು ಕರೆದಿದ್ದಾರೆ ಅದಕ್ಕೆಲ್ಲ ತಾವೆಲ್ಲ ಭಾಗವಹಿಸಿ ಶಾಂತಿಯುತವಾಗಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ತಾಲೂಕು ಅಧ್ಯಕ್ಷ ಮುನಿರಾಜು, ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.